ನಮಸ್ಕಾರ ಗೆಳೆಯರೇ, ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗಾಗಿ ಮತ್ತೊಂದು ಚಂದದ ಚಂದಮಾಮ ಕಥೆಯನ್ನು ಹೊತ್ತು ತಂದಿದ್ದೇವೆ. ಕಥೆಯನ್ನು ಕೇಳುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯ ಹೆಸರು ದೈವ ಸಹಾಯ. ಹಿಮಾಲಯ ಪರ್ವತಗಳ ಕೆಳಭಾಗದ ಬೆಟ್ಟಗಳಲ್ಲಿ ಒಂದು ಕಣಿವೆಯೂರು ಇದ್ದಿತು. ಅಲ್ಲಿ ಅನೇಕ ಸಾವಿರ ವರ್ಷಗಳಿಂದ ಒಂದು ಬಗೆಯ ಗುಡ್ಡ ಜಾತಿಯ ಜನರು ವಾಸ ಮಾಡಿಕೊಂಡಿದ್ದರು. ಆ ಜಾತಿಯವರು ಪಶುಗಳನ್ನು ಪಾಲಿಸುವವರು, ಧಾನ್ಯಗಳನ್ನು ಬೆಳೆಸುವರು, ಹೀಗೆಯೇ ಪುರಾತನ ಕಾಲದಿಂದಲೂ ಜೀವಿಸಿಕೊಂಡಿದ್ದರು. ಆದರೆ ಬರಬರುತ್ತಾ ಆ ಕಣಿವೆಯಲ್ಲಿ ಪೈರು ಮಾಡುವ ಕೆಲಸ ಬಹಳ ಕಷ್ಟವಾಗತೊಡಗಿತು. ಪಶುಗಳನ್ನು ಮೇಯಿಸಲು ಸಾಧ್ಯವಿಲ್ಲದಂತಾಯಿತು. ಕಾರಣವೇನೆಂದರೆ, ಪ್ರತಿ ವರ್ಷವೂ ಬೆಟ್ಟೆಗಳ ಮೇಲಿನಿಂದ ಚಿಕ್ಕವೂ ದೊಡ್ಡವೂ ಆದ ಬಂಡೆಕಲ್ಲುಗಳು ಕಣಿವೆಯೊಳಗೆ ಹೊರಳಿ ಹೊರಳಿ ಬೀಳುತ್ತಿದ್ದವು. ಹೀಗೆ ನೂರಾರು ವರ್ಷಗಳು ಕಳೆಯುವಷ್ಟರಲ್ಲಿ ಕಣಿವೆಯೂರಿನ ಪ್ರದೇಶವೆಲ್ಲ ಬಂಡೆಗಲ್ಲುಗಳಿಂದ ತುಂಬಿಹೋಯಿತು. ಇನ್ನು ಆ ಕಣಿವೆಯೊಳಗೆ ವಾಸ ಮಾಡಿಕೊಂಡಿರುವುದು ಸಾಧ್ಯವಿಲ್ಲವೆನಿಸಿತು. ಅನೇಕ ಮಂದಿ ಯುವಕರು ಒಂದುಗೂಡಿ ಚರ್ಚೆ ಮಾಡಿ ತಮ್ಮ ನಾಯಕನ ಬಳಿಗೆ ಹೋಗಿ, ತಾತ, ಇನ್ನು ಸ್ಥಳವನ್ನು ಬದಲಾಯಿಸದೆ ಹೋದರೆ ನಾವೆಲ್ಲ ನಾಮರೂಪಗಳಲ್ಲದೇ ಹೋಗುತ್ತೇವೆ. ಹೊಟ್ಟೆ ತುಂಬ ತಿನ್ನಲು ನಮಗೂ ಇಲ್ಲ, ನಮ್ಮ ಪಶುಗಳಿಗೂ ಇಲ್ಲ, ಬೇರೆ ಪ್ರದೇಶಕ್ಕೆ ಹೋಗಲೇಬೇಕು ಎಂದರು. ವೃದ್ಧನಾಯಕನು ಅವರನ್ನೆಲ್ಲ ವಿಚಾರಪೂರ್ವಕವಾಗಿ ನೋಡಿ, ಈ ಕಣಿವೆ ಅನಾದಿ ಕಾಲದಿಂದಲೂ ನಮ್ಮದೇ ಕಂಡಿರ. ನಮ್ಮ ಮುತ್ತಾತರಿಂದರೂ ಅವರ ಮುತ್ತಾತರಿಂದರೂ ಇಲ್ಲಿಯ ಮಣ್ಣಿನಲ್ಲಿಯೇ ಕೂಡಿ ಹೋಗಿದ್ದಾರೆ. ಇನ್ನೊಂದು ಸ್ಥಳಕ್ಕೆ ಹೋದರೆ ನಮ್ಮ ಬದುಕು ಬದಲಾವಣೆ ಹೊಂದುತ್ತದೆ, ಆಗ ತುಂಬ ಕಷ್ಟಪಡಬೇಕಾಗುತ್ತದೆ ಎಂದನು. ಇಲ್ಲಿದ್ದು ನಮ್ಮ ಬದುಕನ್ನು ನಾಶ ಮಾಡಿಕೊಳ್ಳುವುದಕ್ಕಿಂತ ಬದಲಾವಣೆ ಹೊಂದುವುದೇ ಮೇಲಲ್ಲವೇ ಎಂದರು ಯುವಕರು. ಈ ಕಣಿವೆಯೂರು ಸತ್ತು ಹೋಯಿತು, ಇದರಲ್ಲಿ ನಾವಿನ್ನೂ ಬದುಕಲಾರೆವು ಎಂದರು ಕೆಲವರು. ಈ ಕಣಿವೆ ಸಾಯಲಿಲ್ಲ ಅಪ್ಪಗಳಿರ, ಇದರಲ್ಲಿ ಚಿನ್ನದಂತ ಬೆಳೆ ಅಡಗಿದೆ, ತೋರಿಸುತ್ತೇನೆ ಬನ್ನಿ ಎಂದು ಹೇಳಿ ವೃದ್ಧನಾಯಕನು ಯುವಕರನ್ನು ಕರೆದುಕೊಂಡು ಹೋಗಿ ಒಂದು ಅಗಲವಾದ ಬಂಡೆಯನ್ನು ತೋರಿಸಿ ಅದನ್ನು ಹೊರಳಿಸಲು ಹೇಳಿದನು. ಹತ್ತು ಮಂದಿ ಸೇರಿ ಹಿಡಿದು ಆ ಬಂಡೆಯನ್ನು ಎತ್ತಿ ಬದಿಗೆ ದೂಡಿದರು. ಅದರ ಕೆಳಗೆ ಕಪ್ಪಗೆ ಮಣ್ಣು ಕಾಣಿಸಿತು. ನೋಡಿ, ಇದು ಚಿನ್ನದಂತಹ ಮಣ್ಣು, ಇದರಲ್ಲಿ ಬಂಗಾರದ ಬೆಳೆ ಬರುತ್ತದೆ, ಎಲ್ಲ ಬಂಡೆಕಲ್ಲುಗಳ ಅಡಿಯಲ್ಲಿಯೂ ಇಂತಹ ಮಣ್ಣೇ ಇದೆ ಎಂದ ಮುದುಕ. ಕಣಿವೆ ತುಂಬ ಸಾವಿರಾರು ಬಂಡೆಗಲ್ಲುಗಳಿವೆ, ಇವುಗಳನ್ನೆಲ್ಲ ಹೇಗೆ ಹೊರಳಿಸಲು ಸಾಧ್ಯವಾದೀತು, ಎಲ್ಲಿಗೆ ಹೊರಳಿಸುವುದು ಎಂದರು ಯುವಕರು. ಸರಿ, ನಿಮ್ಮಿಷ್ಟದಂತೆಯೇ ಆಗಲಿ, ನಾನು ನಮ್ಮ ಗಣಿದೇವತೆಯನ್ನು ಆರಾಧನೆ ಮಾಡಿ ಆಕೆಯ ಆಜ್ಞೆಯ ಪ್ರಕಾರ ಏನೋ ಒಂದು ಮಾಡುತ್ತೇನೆ ಎಂದ ವೃದ್ಧನಾಯಕ. ಅದರಂತೆ ಮಾರನೇ ದಿನ ವೃದ್ಧನಾಯಕನು ಎಲ್ಲ ಗುಡ್ಡಜಾತಿಯವರನ್ನು ಸಭೆಗೆ ಕರೆದು, ಗಣದೇವತೆ ನಿನ್ನೆ ರಾತ್ರಿ ನನಗೆ ಸ್ವಪ್ನದಲ್ಲಿ ಕಾಣಿಸಿ ಅಪ್ಪಣೆ ಕೊಟ್ಟಿದ್ದಾಳೆ, ನಾವು ಆ ಮಹಾತಾಯಿಗೆ ದೊಡ್ಡದೊಂದು ಆಲಯವನ್ನು ಕಟ್ಟಬೇಕಂತೆ, ಆಲಯದ ಸುತ್ತಲೂ ಮನೆ ಕಟ್ಟಿಕೊಂಡು ನಾವೆಲ್ಲ ಅದರೊಳಗಿರಬೇಕಂತೆ, ಹಾಗೆ ಮಾಡಿದರೆ ಹೊರತು ಎಲ್ಲಿ ಹೋದರೂ ನಮಗೆ ಒಳಿತಾಗುವುದಿಲ್ಲವಂತೆ ಎಂದ. ಅದನ್ನು ಕೇಳಿ ಎಲ್ಲರ ಮನಸ್ಸಿನಲ್ಲಿಯೂ ಹೊಸ ಉತ್ಸಾಹದ ಅಲೆಯೆದ್ದಿತು. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಒಗ್ಗಟ್ಟಾಗಿ ಸಹಾಯ ಮಾಡುತ್ತಾ ಆಲಯವನ್ನು ಕಟ್ಟಲು ಕಲ್ಲುಗಳನ್ನು ತಂದು ಒಂದು ಕಡೆಯಲ್ಲಿ ಪೇರಿಸತೊಡಗಿದರು. ಗರ್ಭಗುಡಿ ಆರಾಳು ಎತ್ತರದಲ್ಲಿ ಇರಬೇಕೆಂದು ವೃದ್ಧನಾಯಕನು ಹೇಳಿದ್ದನು. ಅಷ್ಟೆತ್ತರದವರೆಗೆ ಬಂಡೆಕಲ್ಲುಗಳನ್ನು ಪೇರಿಸಿ ಅದರ ಮೇಲೆ ದೇವಾಲಯವನ್ನು ನಿರ್ಮಿಸಿದರು. ಅದಾದ ನಂತರ ಸುತ್ತಲೂ ಮನೆಗಳನ್ನು ಕಟ್ಟಿದರು. ಅವುಗಳಿಗೆ ಕೂಡ ಕಣಿವೆಯಲ್ಲಿ ದೊರಕಿದ ಕಲ್ಲುಗಳನ್ನೇ ಉಪಯೋಗಿಸಿದರು. ಈ ಎಲ್ಲ ಕೆಲಸ ಮುಗಿದಾದ ಆ ಕಣಿವೆಯೂರಿನ ಮುಕ್ಕಾಲು ಭಾಗದಷ್ಟು ನೆಲ ಹೊರಬಿದ್ದಿತು. ಆ ಸಾರವಂತವಾದ ನೆಲದಲ್ಲಿ ಯಾವ ಬೀಜ ಹಾಕಿದರೂ ಆಳೆತ್ತರ ಎದ್ದು ತುಂಬಿದ ಕದಿರುಗಳನ್ನು ಬಿಡುತ್ತಿದ್ದವು. ಮಣ್ಣು ಅಳವಾಗಿಲ್ಲದ ಪ್ರದೇಶಗಳಲ್ಲಿ ದಟ್ಟವಾಗಿ ಹಸಿರು ಹುಲ್ಲು ಬೆಳೆಯಿತು. ಆ ಬಾಲಗೋಪಾಲರು ಬಹಳ ತೃಪ್ತರಾಗಿ ಗಣದೇವತೆಗೆ ಉತ್ಸವ ಮಾಡಿದರು. ಕಥೆಯನ್ನು ಕೇಳಿದ ಎಲ್ಲ ಗೆಳೆಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕೂಡಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತೊಮ್ಮೆ ಧನ್ಯವಾದಗಳು.